ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಕೆ ರಂಗನಹಳ್ಳಿ ಭೂತಪ್ಪನ ದೇವಸ್ಥಾನದ ಸುತ್ತಮುತ್ತ ಕಸದ ರಾಶಿ ಹಾಗೂ ಪ್ರಾಣಿ ತ್ಯಾಜ್ಯ ಸಾಂಕ್ರಾಮಿಕ ರೋಗ ಹರಡುವ ಮುನ್ನ ಎಚ್ಚೆತ್ತುಕೊಳ್ಳಲಿ ಆರೋಗ್ಯ ಇಲಾಖೆ. ಹೊಸೂರು ಗ್ರಾಮ ಪಂಚಾಯತಿಗೆ ಸೇರಿದ ಭೂತಪ್ಪನ ದೇವಸ್ಥಾನ. ರಾಶಿ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸುವ ಸ್ಥಳದಲ್ಲಿಲ್ಲ ಸ್ವಚ್ಛತೆ. ಬಿಸಾಕಿರುವ ತಟ್ಟೆಗಳು, ಕೋಳಿಗಳ ಪುಕ್ಕಗಳು ಹಾಗೂ ಪ್ರಾಣಿಗಳ ತ್ಯಾಜ್ಯ. ಹಾರಾಟ. ಶೌಚಾಲಯವಿಲ್ಲದೆ ಎಲ್ಲೆಂದರಲ್ಲಿ ಮಲ ವಿಸರ್ಜನೆ ಮಾಡುವ ಭಕ್ತರು. ಪೂಜೆಗೆಂದು ಕಟ್ಟಿರುವ ತೊಟ್ಟಿಯಲ್ಲಿ ಕಸದ ರಾಶಿ. ಸ್ವಚ್ಛತೆ ನಿರ್ವಹಣೆ ಮರೆತ ದೇವಸ್ಥಾನದ ಟ್ರಸ್ಟ್. ಸಾಂಕ್ರಾಮಿಕ ರೋಗ ಹರಡುವ ಮುನ್ನವೇ ಎಚ್ಚೆತ್ತುಕೊಳ್ಳಲಿ ಆರೋಗ್ಯ ಇಲಾಖೆ. ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತಿಯ ಕೆ ರಂಗನಹಳ್ಳಿಯಲ್ಲಿ ಭೂತಪ್ಪನ ದೇವಸ್ಥಾನಕ್ಕೆ ರಾಜ್ಯದೆಲ್ಲೆಡೆಯೂ ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಬಂದು ಹರಕೆ ಸಲ್ಲಿಸುತ್ತಾರೆ. ಈ ದೇವಸ್ಥಾನದ ಸುತ್ತಮುತ್ತ ಕಸದ ರಾಶಿ ಹಾಗೂ ಪ್ರಾಣಿ ತ್ಯಾಜ್ಯ ತುಂಬಿರುವುದರಿಂದ ಅವನ್ನು ತಿನ್ನಲು ಬಾನಂಗಳದಲ್ಲಿ ಕಾಗೆಗಳು ಹಾರಾಡಿದರೆ ನಾಯಿಗಳ ಗುಂಪು ಕೆಲವೊಮ್ಮೆ ಭಕ್ತರ ಮೇಲೆರಗುತ್ತವೆ.
ದೇವಸ್ಥಾನದ ಆವರಣದಲ್ಲಿರುವ ಕಲ್ಲಿನ ಮಂಟಪಗಳು ಶಿಥಿಲಗೊಂಡಿದ್ದು ಅದರಲ್ಲೇ ಅಡುಗೆ ಮಾಡಿಕೊಂಡು ಅದೇ ಜಾಗವನ್ನ ಬಹಿರ್ದೆಸೆಗೂ ಉಪಯೋಗಿಸುತ್ತಿದ್ದರೂ ಸಹ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯರಾಗಲಿ ಗ್ರಾಮ ಪಂಚಾಯಿತಿಯವರಾಗಲಿ ಗಮನ ಹರಿಸದೇ ಇರುವುದು ವಿಪರ್ಯಾಸವೇ ಸರಿ. ಕುಡಿಯುವ ನೀರಿನ ಟ್ಯಾಂಕ್ ಪಕ್ಕ ಕೊಳಚಿ ರಾಶಿ ಇದ್ದರೂ ಸಹ ಅಲ್ಲೇ ತಮ್ಮ ಪಾತ್ರೆಗಳನ್ನು ತೊಳೆದು ಅಡಿಗೆ ಮಾಡಿಕೊಳ್ಳುತ್ತಿದ್ದಾರೆ ಭಕ್ತರು. ಇಷ್ಟೆಲ್ಲ ಗಲೀಜು ಇದ್ದು ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡುತ್ತಿರುವ ಪರಿಸ್ಥಿತಿ ಇರುವುದರಿಂದ ಆರೋಗ್ಯ ಇಲಾಖೆ ಈ ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಿ. ಗ್ರಾಮ ಪಂಚಾಯಿತಿ ಹಾಗೂ ದೇವಸ್ಥಾನದ ಟ್ರಸ್ಟ್ನವರು ಸೇರಿ ರಸ್ತೆ, ಚರಂಡಿ, ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ದೇವಸ್ಥಾನದ ಪಾವಿತ್ರ್ಯತೆ ಕಾಪಾಡಲು ಮುಂದಾಗಬೇಕಾಗಿದೆ. ಇದು ಪುರ್ಲೆಹಳ್ಳಿ ಭೂತಪ್ಪ ಅಂತ. ಇಲ್ಲಿ ಯಾವಾಗಲೂ ಸಾವಿರಾರು ಜನ ಭಕ್ತರು ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ಒಂದು ಕ್ಲೀನಿಸು ಎಲ್ಲ ಮೇಂಟೈನ್ ಮಾಡ್ತಾ ಇಲ್ಲ. ತುಂಬ ಗಲೀಜಾಗಿದೆ. ಇದು ಸಾಂಕ್ರಾಮಿಕ ರೋಗ ಬರೋ ಚಾನ್ಸಸ್ಸು ಭಾಳ ಇರೋದ್ರಿಂದ ಎಲ್ಲ ಸಾರ್ವಜನಿಕರೆಲ್ಲ ಇಲ್ಲಿ ದೂರ್ತಾರೆ. ಸರ್, ಇಲ್ಲೇನಿಲ್ಲ, ಕ್ಲೀನಿಂಗ್ಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಈ ಭೂತಪ್ಪಕ್ಕೆ ಸುಮಾರು ಅಂದರೆ ಒಂದು ವಾರಕ್ಕೆ ಒಂದು 2000-5000 ಜನ ಬರುತ್ತೆ. ಇಲ್ಲಿ ಕುಡಿಯೋ ನೀರಿನ ಸರಿಯಾಗಿ ವ್ಯವಸ್ಥೆ ಇಲ್ಲ. ಫ್ಲೋರೈಡ್ ನೀರು, ಫಿಲ್ಟರ್ ನೀರಿಲ್ಲ, ಭಕ್ತರಿಗೆ ಯಾವುದೂ ಅನುಕೂಲ ಇಲ್ಲ, ಸಹಾಯ ಇಲ್ಲ. ಈ ಮಂಟಪಗಳೆಲ್ಲ ಬಿದ್ದು ಹೋಗ್ತಾ ಇದ್ದಾವೆ. ಆದರೂ ಬೇಗ ಬೇಗನೆ ಆ ಮಂಡಳಿ ತಿಳಿಸ್ಬಿಟ್ಟು ರೆಡಿ ಮಾಡಬೇಕಂತ ನಮ್ಮ ಕೋರಿಕೆ. ಯಾರು ಸರ್ ಇಲ್ಲಿ ಗ್ರಾಮ ಪಂಚಾಯತಿ ನೀವೇನು ದೂರು ಕೊಟ್ಟಿಲ್ವಾ? ಕೊಟ್ಟಿದ್ರೆ ಅವ್ರು ಗ್ರಾಮ ಪಂಚಾಯತಿ ಸೇರ್ಕೊಂಡಿಲ್ಲ ಸರ್. ಇದು ಆದಾಯ ಇಲ್ಲ ಗ್ರಾಮ ಪಂಚಾಯತಿ, ಇಲ್ಲಿಂದ ಹೋಗಿರ್ತಾನೆ ಆದಾಯ ಇಲ್ಲ ಅಂದ್ರೆ ಅವ್ರದ್ದು ಸ್ವಚ್ಛತೆ ಮೇಂಟೈನ್ ಮಾಡೋದು ಅವ್ರ ಕರ್ತವ್ಯ. ಆದಾಯದ ಪ್ರಶ್ನೆ ವಾರ ವಾರ ಬರ್ತಾರಲ್ಲ, ಅವ್ರು ಸ್ವಚ್ಛತೆ ಮಾಡೋಕೆ ಅವ್ರಿಗೇನೋ ಒಂದು ಪಂಚಾಯತ್ಗಿಂತ ಒಂದು ಹಳೆ ಅಂಗಡಿ ಇದೆ, ಮುಳುಗಿದೆ, ಅದನ್ನ ದುಡ್ಡು ಸಿಕ್ಕಿರ್ತಾನೆ ಮಾಡೋದು ಅವರು. ದುಡ್ಡು ಇಲ್ಲದೆ ಹೆಂಗೆ ಮಾಡಕ್ಕೆ ಬರ್ತಾರಲ್ರಿ? ದುಡ್ಡಿಂದಲ್ಲ, ಅವ್ರು ಸ್ವಚ್ಛ ಈಗ ಸ್ವಚ್ಛತೆ ಸರಿ ಅವ್ರು ಹೇಳ್ರಿ, ಅವ್ರು ಕೇಳಿ ಅವ್ರು ಹೇಳಿ ತಗೋತೀನಿ ಸರ್. ಈಗ ಅಮೌಂಟ್ ಹೋಗಲ್ಲ, ಇಲ್ಲಿಂದ ಕಂದೇ ಹೋಗಲ್ಲ, ಕಿರ್ದಿ ಹೋಗಲ್ಲ, ಸ್ವಂತ ಬಂಡವಾಳ ಎಷ್ಟಾಗ್ತಾರೆ ಇಲ್ಲಿ ಮೆಂಬರ್ಗಳು ಅಂತ ಯಾರು ಸರಿ ಇಲ್ಲ. ಮತ್ತೆ ಈಗ ದೇವಸ್ಥಾನ ಯಾರು ಟ್ರಸ್ಟಿ ಮೆಂಬರ್ಸ್ ಎಲ್ಲ? ಟ್ರಸ್ಟು ಬರಗೂರ್ ಕರೆಗೌಡ್ರು ಅಂತೇಳಿ ಇವರು. ಅವರು ಅವ್ರೇನು ನೀವು ಅವ್ರಿಗೆ ಹೇಳ್ಬೇಕು? ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಇವರು ಒಂದಿಬ್ಬರು ನಿಂತ್ಕೊಂಡ್ರೆ ಇಬ್ಬರು ಕೈಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಸುತ್ತಮುತ್ತಲ ನೋಡಿ ಆ ಮಂಟಪಗಳೆಲ್ಲ ಗಲೀಜು ಗಲೀಜು, ಸಾಕಷ್ಟು ಗಲೀಜು ಇತ್ತಲ್ಲ ಸರ್. ಗಲೀಜು ಇಲ್ಲ ಅಮ್ಮ ಇಲ್ವಲ್ಲ ಇಲ್ಲಿ? ಸೋಮಣ್ಣ ಅಂತ ಸರ್. ಯಾವ ಊರು ಸರ್ ನಿಮ್ದು? ನಮ್ದು ಗೋಮಾರದಳ್ಳಿ ಸರ್. ಗೋಮಾರದಳ್ಳಿ, ಗೋಮಾರದಳ್ಳಿ. ಸರಿ ಸರ್, ಈಗ ಹೇಳಿ ಭೂತಪ್ಪನ ಪುರ್ಲೆಹಳ್ಳಿ ಭೂತಪ್ಪರದ್ದು ಏನು ಸಮಸ್ಯೆ? ಇಷ್ಟೊಂದೆಲ್ಲ ಗಲೀಜಿದೆ, ಇಷ್ಟೆಲ್ಲ ಗಲೀಜಾದ್ರೆ ಯಾಕೆ ಗ್ರಾಮ ಪಂಚಾಯತಿ ಆಗಲಿ ಇವ್ರಿಗಾಗಲಿ ಹೇಳಿಲ್ಲ? ಕೇರಂಗನಹಳ್ಳಿ ಭೂತಪ್ಪನ ದೇವಸ್ಥಾನ ಇದು ಸ್ವಚ್ಛತೆ ಮಾಡ್ತಾ ಇದ್ದಾರೆ, ಆದರೆ ಏನಂದರೆ ಗ್ರಾಮ ಪಂಚಾಯಿತಿಗೆ ಏನು ಇಲ್ಲಿಂದ ವರ್ಮಾನ ಹೋಗೋದ್ರಿಂದ ಹೋಗೋದಿಲ್ಲ, ಹಂಗಾಗಿನ ಇದಾಗ್ತಾ ಇಲ್ಲ. ಆದ್ರೂ ಇಲ್ಲಿ ವಾರಕ್ಕೆ 2 ಸಾರಿ ಕಸ ಗುಡಿಸ್ತಾರೆ, ಕ್ಲೀನ್ ಮಾಡ್ತಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಅವ್ರಿಗೆ ಆಗಿ ಒಂದು 8,000 ರೂಪಾಯಿ ಸಂಬಳ ಮಾತಾಡಿ ಅಲ್ಲಿ ಇಲ್ಲಿ ಅವ್ರಿಗೆ ಒಂದು 4 ಜನಕ್ಕೆ ವೃತ್ತಿ ಕೊಟ್ಕೊಂಡು ವ್ಯವಹಾರ ಮಾಡ್ತಾಯಿದ್ದಾರೆ ಸರ್. ಕ್ಲೀನ್ ಮಾಡ್ತಾ ಇದಾರೆ ಸರ್. ಕ್ಲೀನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನು ಕುಡಿಯೋ ನೀರಿಂದಲೇ ಕೊಚ್ಚ ಇದ್ದಂಗೆ ಇದೆ, ಅಲ್ಲೇ ಕುಡಿಯೋ ನೀರಿಂದ ಅದೇ ಇಡ್ತಾರೆ ಸರ್. ಕುಡಿಯೋ ನೀರು, ಕುಡಿಯೋ ನೀರು ಮುಂಚೆ ಇರಲಿಲ್ಲ, ಇವಾಗ ಇಲ್ಲೇ ಒಂದು ಬೋರ್ ಕೊರೆದಿದ್ದಾರೆ. ಇವತ್ತು ನೀರಿನ ಸಮಸ್ಯೆ ಇಲ್ಲಿ ಕೊರತೆನೇ ಇಲ್ಲ ಸರ್, ಸಫಿಷಿಯಂಟ್ ನೀರು ಐತೆ ಸರ್. ಒಂದು ಚರಂಡಿ ಇಲ್ಲ, ಅಲ್ಲಿ ಗಲೀಜೆಲ್ಲ ಹಂಗಿದೆ, ಕೊಚ್ಚೆ ನಿಂತಿದೆ, ವಾಸನೆ ಬರ್ತಾ ಇದೆ. ಕುಡಿಯೋ ನೀರಿನ ಘಟಕ ನೋಡಿ ಅಲ್ಲಿ, ಅಲ್ಲಿ ಎಲ್ಲ ಕೊಚ್ಚೆನೆ ನಿಂತಿದೆ ಅಲ್ಲಿ. ಹ್ಞೂ ಸರ್, ಅದು ಪಂಚಾಯಿತರು ನೋಡಿ, ಅಲ್ಲ ಬಾವಿ ಒಂದು ದೇವ್ರಿಗೇನೋ ಪೂಜೆ ಮಾಡೋಕ್ಕಿಂತ ಬಾವಿ ಇದು ಮಾಡಿದ್ದಾರೆ, ಅಲ್ಲೆಲ್ಲ ಕಸ ತುಂಬಿದ್ದಾರೆ, ಅದಕ್ಕೆ ಸೊಳ್ಳೆ ಸೇರ್ಕೊಂತವೆ. ಮತ್ತೆ ಇಲ್ಲಿ ಮಂಟಪದಲ್ಲೆಲ್ಲ ಗಲೀಜು, ಅಲ್ಲೇ ಟಾಯ್ಲೆಟ್ ಮಾಡಿ. ಇಲ್ಲ, ಇಲ್ಲಿ ಟ್ರಸ್ಟ್ನಿಂದ ಆದಷ್ಟು ಇಲ್ಲಿಗೆ ಇದು ಎಷ್ಟು ಇದಾಗುತ್ತೆ ಅಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಅಲ್ಲ, ಮಾಡಿದ್ರೆ ಈ ಅವ್ಯವಸ್ಥೆ ಇರಲ್ಲ. ಅವ್ಯವಸ್ಥೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಜನ ಸಂಪರ್ಕ ಜಾಸ್ತಿ ಇರೋದ್ರಿಂದ 24 ಗಂಟೆ ಜನ ಸೇರ್ತಾ ಇರ್ತೈತೆ. ವಾರ ಕೆಲಸತೆ ಅಂತ ಕ್ಲೀನ್ ಮಾಡ್ತಾರೆ. ಹೆಸರು ಲಕ್ಷ್ಮಿ ಅಂತ. ಅಂಗಡಿ ಇಟ್ಕೊಂಡಿದ್ದೀವಿ. ಏನು ಸಮಸ್ಯೆ ಅಂದರೆ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ, ತುಂಬ ಅಂದಾಜು ಅಂದರೆ ಒಂದು 2,000-3,000 ವಾರ ಬರ್ತಾ ಇರ್ತಾರೆ. ಶನಿವಾರ ಮಿಕ್ಕ ಟೈಮಲ್ಲಿ ಸ್ವಲ್ಪ ಜನ ಬರ್ತಾ ಇರ್ತಾರೆ. ಇಲ್ಲಿ ಲೇಡೀಸ್ಗೆ ಟಾಯ್ಲೆಟ್ ರೂಮ್ ಇಲ್ಲ, ಮತ್ತು ಬಾತ್ರೂಮ್ ಇಲ್ಲ, ಮನ್ಕೊಳೋಕ್ಕೆ ಒಳ್ಳೆ ವ್ಯವಸ್ಥೆ ಇಲ್ಲ, ಮತ್ತು ತುಂಬ ಗಲೀಜಾಗಿರುತ್ತೆ. ಕುಡಿಯೋದಕ್ಕೆ ನೀರು ಚೆನ್ನಾಗಿದ್ರು ಅಲ್ಲೇ ಎಲ್ಲ ಗಲೀಜು ಮಾಡೋಗ್ತಾರೆ ಬಂದಿದ್ದ ಭಕ್ತಾದಿಗಳು. ತುಂಬ ಪ್ರಾಬ್ಲಮ್ಗಳು, ಚರಂಡಿ ಇಲ್ಲ, ತುಂಬ ಸಮಸ್ಯೆ ಐತೆ. ಅದೊಂದು ಸ್ವಲ್ಪ ಶಿರಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ಸಮಯವನ್ನ ನುಂಗಿದ ಸ್ಥಾಯಿ ಸಮಿತಿ ಅಧ್ಯಕ್ಷರ ಬದಲಾವಣೆಯ ವಿಷಯ. ನಿಮ್ಮ ಮಾಜಿ ಅಧ್ಯಕ್ಷ ಕೇಳಿ ನಾವು ಆಗಲ್ಲ ಕೊಡ್ತೀವಿ. ನಿಮ್ಮ ಮಕ್ಕಳಿ ಸರ್.
ನಿಮ್ಮ ಅಧ್ಯಕ್ಷರು ಇಷ್ಟ ಬಂದ ಕಾನೂನು ಮಾಡಕ್ಕೆ ಆಗ್ಬಿಡಕ್ಕಿಲ್ಲ ಹೇಳ್ತಾ ಇದ್ದೆ ಅಲ್ಲ ಹೇಳ್ತಾ
ರಸಗೊಬ್ಬರದ ರಾಷ್ಟ್ರ ಸಮರ್ಪಕವಾಗಿರುತ್ತೆ ಮತ್ತು ಎಲ್ಲ ಕೀಟನಾಶಕ ಔಷಧಿಗಳು ಮತ್ತು ರೋಗಕ್ಕೆ ಸಂಬಂಧಿಸಿದ ಔಷಧಿಗಳು ಸಹ ಸಮರ್ಪಕ ದಾಸ್ತಾನು ಆರೈಸಿಕೆ ಅಂತ ಹೊಂದಿರುತ್ತದೆ. ಮತ್ತು ಈ ಒಂದು ತಾಲೂಕು ಪಂಚಾಯತ್ ಯೋಜನೆಗಳು ತರೋದಾದರೆ ಈಗ ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಬೇಸಿಗೆಗೆ ಬೇಕಾಗ್ತಕ್ಕಂಥ ಈ ಕಡೆಗ ಮತ್ತು ಇದಕ್ಕೆಲ್ಲ ಬೇಕಾಗ್ತಕ್ಕಂಥ ಔಷಧಿಗಳನ್ನು ಸಂಗ್ರಹಣೆ ಮಾಡಿದ್ದೀವಿ. ಇದು 300,000 ಅದು ವಸ್ತು ಪ್ರದರ್ಶನ ಒಂದು ಎರಡು ಮೂರು ಗಂಟೆ ಜಮೀನಿನಲ್ಲಿ ಬೆಳೆ ಪ್ರತ್ಯಕ್ಷ ಮತ್ತು ಮಾದರಿ ಪ್ರತ್ಯಕ್ಷ ಕೊಡಬೇಕು. ಅದೇ ರೀತಿ ಮೂರು ಮಳಿಗೆಗಳನ್ನ ಇಟ್ಟು ಅದರ ಯಂತ್ರೋಪಕರಣದ ಪ್ರದರ್ಶನ ಮತ್ತು ಚಾರಿತ್ರ ಪೋಷಕ ಸಹ ಕಲಿಸಿ ಇದು ಮಾಡಿದ್ದೀವಿ. ಅದ್ರ ಜೊತೆಗೆ ತಲಪಾಡಿಗೆ ಅದ್ರ ಜೊತೆಗೆ ಈ ಸರಿ ಗುಚ್ಚ ಗ್ರಾಮದಲ್ಲಿ 40,000 ರೂಪಾಯಿ ಇದೆ ಸರ್ ಗಿರಿಜನ ಉಪಯೋಜನೆಯಲ್ಲಿ ಈಗಾಗಲೇ ಆಯ್ಕೆ ಆಗಿದೆ. ಮುಂಗಾರಲ್ಲಿ ಅವ್ರಿಗೆ ಇನ್ಪುಟ್ಸ್ ಬೇಕಾಗುತ್ತೆ. ಎಲ್ಲ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕಗಳನ್ನು ಸರಬರಾಜು ಮಾಡಲಾಗಿದೆ. ಅದೇ ರೀತಿ ಸಮವಸ್ತ್ರಗಳನ್ನು ಕೂಡ ಸರಬರಾಜು ಮಾಡಲಾಗಿದೆ. ಎಲ್ಲೂ ಯಾವುದಕ್ಕೂ ಕೊರತೆ ಇಲ್ಲ. 2019 ಮತ್ತು 20 ಸಾಲಿನ ಶೂ ಮತ್ತು ಸಾಕ್ಸ್ಗಳನ್ನು ಕೂಡ 1-15 ತರಗತಿವರೆಗೆ ಆಯಾ ಶಾಲೆಯ ಹಂತದಲ್ಲಿ SDMC ಮತ್ತು ಮುಖ್ಯ ಶಿಕ್ಷಕರು ಖರೀದಿ ಮಾಡಿ ವಿತರಣೆ ಮಾಡಿದ್ದಾರೆ. ಹಾಗೆಯೇ SSLC ಫಲಿತಾಂಶ ಹೋದ ವರ್ಷ ತಾಲೂಕು ಆಡಳಿತ ಶೇಕಡ 76% ಇದ್ದು ಈ ಸಾಲಿನ ಶೇಕಡ 85% ಹೆಚ್ಚು ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಬೆಳಿಗ್ಗೆ 1 hour ಕೋಚಿಂಗ್ ಕ್ಲಾಸು ಮತ್ತು ಸಂಜೆ 4:30-5:00 ಗ್ರೂಪ್ ಸ್ಟಡೀಸು ಪೇರೆಂಟ್ಸ್ ಮನೆಗೆ ಭೇಟಿಯನ್ನು ನೀಡತಕ್ಕಂಥದ್ದು ಪ್ರತಿ ತಿಂಗಳು ಹೈಸ್ಕೂಲ್ ಎಕ್ಸಾಮ್ಸ್ ಮೀಟಿಂಗ್ ಮಾಡತಕ್ಕಂಥದ್ದು ಪ್ರತಿ ತಿಂಗಳು ವಿಷಯವಾರು ಶಿಕ್ಷಕರಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ರಿವ್ಯೂ ಮಾಡತಕ್ಕಂಥದ್ದು ಮತ್ತು ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ 19 ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಸಮಾರೋಪ ಸಮಾರಂಭ ನಡೆಯಿತು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ 19 ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಟಿಬಿ ಜಯಚಂದ್ರ, ಎಲ್ಲೋ ಒಂದು ಕಡೆಗೆ ರೈತರಿಗೆ ಮನವರಿಕೆ ಮಾಡಬೇಕಾದಾಗ, ಕೃಷಿ ತಂತ್ರಜ್ಞಾನದ ಬಗ್ಗೆ ಮನವರಿಕೆ ಮಾಡಬೇಕಾದಾಗ, ಅವ್ರಿಗೆ ಆಸಕ್ತಿಯನ್ನು ಹುಟ್ಟಿಸಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ದನಗಳ ಜಾತ್ರೆಯ ನೆವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೃಷಿಯ ಬಗ್ಗೆ ಕೆಲವು ಮಾತುಗಳನ್ನು ಪ್ರಾತ್ಯಕ್ಷಿತಗಳನ್ನು ನೋಡಿ ಅದನ್ನು ಕಲಿತು ಅನುಭವ ಪಟ್ಟು ಅವನಲ್ಲಿ ಹೊಸ ಉತ್ಸಾಹ ಬರಬೇಕು, ಚೈತನ್ಯ ಬರಬೇಕು, ಕೃಷಿಯಿಂದ ನಿರಾಸಕ್ತಿಯನ್ನು ಆಸಕ್ತಿ ಹುಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾಡ್ತೇವೆ. ಹಾಗಾಗಿ ನಾನು ಹಿಂದೆ ಕೃಷಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 20 ಹಿಂದೆ ನಾನು ಕೃಷಿ ಸಚಿವನಾಗಿದ್ದೆ. 19 ಆವಾಗ ನಾನು ಇದೇ ಇಲ್ಲಿ ಪಂಡಾಯಕಣಿ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀಗಳ ಜೊತೆ ಚರ್ಚೆ ಮಾಡಿದಾಗ ನಾನು ಯೋಚನೆ ಮಾಡಿದೆ ಇಲ್ಲಿ ಬರ್ತಾ ಈಗ ಮೊನ್ನೆ ಯಾಕೆ ಕಾಯಿಲೆ ಬಿದ್ದ ಮೇಲೆ ನನಗೆ ವಯಸ್ಸಾಗಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಕೃಷಿಯ ಬಗ್ಗೆ ನಾನು ಒಂದು ದೇಶಕ್ಕೆ ಹೋಗಿದ್ದೆ, ನ್ಯೂಜಿಲೆಂಡ್ ದೇಶ ಮತ್ತು ಆಸ್ಟ್ರೇಲಿಯಾ ದೇಶದ ದೇಶಗಳಿಗೆ ಹೋಗಿದ್ದೆ. ಅಲ್ಲಿ ನ್ಯೂಜಿಲೆಂಡ್ ದೇಶದಲ್ಲಿ
ಬಹಳ ಚಿಕ್ಕದಾಗಿರ್ತಕ್ಕಂಥ ದೇಶ. ಅಲ್ಲಿ ಏನಪ್ಪ ಅಂತಂದರೆ ಹೈನುಗಾರಿಕೆ ಬಿಟ್ಟರೆ ಬೇರೆ ಇಲ್ಲ. ಹೈನುಗಾರಿಕೆ ಅಂದರೆ ದನಗಳನ್ನು ಸಾಕ್ತಾ ಇರ್ತಕ್ಕಂಥದ್ದು, ಹಸುಗಳನ್ನು ಸಾಕ್ತಾ ಇರ್ತಕ್ಕಂಥದ್ದು, ಕುರಿಗಳನ್ನು ಸಾಕ್ತಾ ಇರ್ತಕ್ಕಂಥದ್ದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರು ಯಾವುದೂ ವ್ಯವಸಾಯವನ್ನು ಮಾಡೋಕ್ಕೆ ಹೋಗೋದಿಲ್ಲ, ಯಾವುದೇ ಥರವಾದಂಥ ವ್ಯವಸಾಯವನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅವರು ಅವರೇನಪ್ಪ ಅಂದರೆ ದನಗಳಿಗೆ ಬೇಕಾಗಿರ್ತಕ್ಕಂಥ ಮತ್ತು ಕುರಿಗಳಿಗೆ ಬೇಕಾಗಿರ್ತಕ್ಕಂಥ ಮೇವುಗಳನ್ನು ಬೆಳೆಸಿ ಅವಕ್ಕೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಕೊಡೋದ್ರ ಮುಖೇನ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಹೈನುಗಾರಿಕೆ ಅಂತ ಹೇಳಿದ್ರೆ ಇಡೀ ಇಂಡಿಯಾ ದೇಶ ಅದರ 100% ದೊಡ್ಡದಾಗಿರ್ತಕ್ಕಂಥ ನ್ಯೂಜಿಲೆಂಡ್ ದೇಶಕ್ಕೆ ನಾವು ಎದುರಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಬಂದಿದೆ. ಯಾಕೆ ಅಂದರೆ ಅವರು ಮೊನ್ನೆ, ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು 6 ತಿಂಗಳ ಹಿಂದೆ ಇವತ್ತು ಪ್ರಧಾನಮಂತ್ರಿಗಳು ಒಂದು ಯಾವುದೋ ಒಂದು ಅಗ್ರಿಮೆಂಟ್ ಸೈನ್ ಆಗ್ತಾ ಇದ್ದಾರೆ ನ್ಯೂಜಿಲೆಂಡ್ ದೇಶಕ್ಕೆ ಅಂತೇಳಿ ಪ್ರಚಾರ ಆಗಿತ್ತು. ಒಂದು ಪಕ್ಷ ಏನಾದರೂ ಅವರು ಸೈನ್ ಆಗಿ ನ್ಯೂಜಿಲೆಂಡ್ ದೇಶದಿಂದ ನಾವು ಏನಾದರೂ ಕೂಡ ಹೈನುಗಾರಿಕೆಯಿಂದ ಆಮದು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇ ಆಗಿದ್ರೆ ನಾವೆಲ್ಲರೂ ಕೂಡ ಮಲಗೋಬೇಕಾಯಿತು. ಹಸುಗಳನ್ನೆಲ್ಲರೂ ಕೂಡ ಕಸಾಯಿಕಾರಿಗಳಿಗೆ ಕಳಿಸ್ತಕ್ಕಂಥ ಪರಿಸ್ಥಿತಿ ಆಗ್ತಿತ್ತು. ಅವರು ಯಾವ ರೀತಿಯಾಗಿ ಸ್ವಾಭಾವಿಕವಾಗಿ ಇದಕ್ಕೆ ಏನೋ ಒಂದು ಕಾಯಕಲ್ಪ ನಡೀತಾ ಇದೆ ಆಗಿ ಆದ್ರೆ ನೀರೇನು ಮಾಡಬೇಕು, ಯಾರಿಗೆ ಶಕ್ತಿ ಇರ್ತದೆ ಅವರ ಭಾಗಕ್ಕೆ ನೀರು ಹೋಗ್ತಾ ಇದೆ ಅನ್ನುವಂಥದ್ದು ನಿಸ್ಸಂದೇಹವಾದ ವಿಚಾರ. ನಾನು ಒಟ್ಟು ಸೆಮಿನಾರ್ಗಳಲ್ಲಿ ಕೂಡ ಕಾರ್ಯಕ್ರಮಗಳಲ್ಲಿ ಕೂಡ 4-5 ಸರಿ ಜಯಚಂದ್ರ ಅವ್ರನ್ನ ಮತ್ತು ಅವ್ರ ನೀರಾವರಿಯ ವಿಚಾರಗಳನ್ನು ನೆನಪು ಮಾಡಿಕೊಂಡು ಹೋರಾಟ ಇಲ್ಲದೆ ಕಾನೂನಿನ ಅರಿವಿಲ್ಲದೆ ಸಮಯ ಪ್ರಜ್ಞೆ ಇಲ್ಲದೆ ನೀರು ಬರಲಿಕ್ಕೆ ಸಾಧ್ಯವಿಲ್ಲ. ನಮ್ಗೆ ಎತ್ತಿನ ಹೊಳೆ ಬರದೇ ಇಲ್ವೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಈಗ 1/2 TMC ನೀರನ್ನ ಅಲೋಕೇಟ್ ಮಾಡುವಂತ ಕೆಲಸ ಕೂಡ ಆಗಿದೆ. ಆಗಲೇ ಅದು ಕಾಮಗಾರಿ ಭಾಳ ಲೇಟ್ ಆಗ್ತಾ ಇದೆ, ಭಾಳಷ್ಟು ತಾಂತ್ರಿಕ ಕಾರಣಗಳಿದ್ದಾವೆ. ಅದು ಸಕ್ಸಸ್ ಆದರೆ, ನೀರು ಹರಿಬೇಕು ಅಂದರೆ, ಮುಂದೆ ಹೋಗಬೇಕು ಅಂದರೆ ನಮಗೆ ಬಂದೇ ಹೋಗುತ್ತೆ. 1/2 TMC ನೀರು ಅಂದರೆ ಭಾಳಷ್ಟು ಕೆರೆಗಳು ತುಂಬುತ್ತವೆ. ಇಲ್ಲಿ ಎಲ್ಲರೂ ರಾಜಕಾರಣಿಗಳು ನಮ್ಮ ತಾಲೂಕಿನಲ್ಲಿ. ಯಾಕೆ ಅಂದರೆ ಅವರಿಗೆ ಮಾಡಲಿಕ್ಕೆ ಭಾಳಷ್ಟು ಕೆಲಸಗಳೇ ಇಲ್ಲ. ಕೈ ತುಂಬ ಕೆಲಸ ಇದ್ರೆ ರಾಜಕೀಯ ಯಾಕೆ ಮಾಡ್ತೀವಿ? ಅದರಿಂದ ಅವರ ಕೈಗಳಿಗೆ ಕೆಲಸ ಕೊಡಬೇಕು, ಅವರಿಗೆ ದುಡಿಮೆ ಬೇಕು, ಅದಕ್ಕಾಗಿ ಅವರ ಭೂಮಿಗೆ ನೀರು ಕೊಡುವಂತ ಕೆಲಸ ಆಗಬೇಕು. ಮಠದ ಕನಸು ಅಷ್ಟೇ ಅಲ್ಲ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಎಷ್ಟಿದೆಯೋ ಕೆಲವು ತಾಲೂಕು ಕೆಲವು ಪ್ರದೇಶಗಳಲ್ಲಿ ಇದಕ್ಕಿಂತ ಗೌರವಾದ ಪರಿಸ್ಥಿತಿಗಳು ನೀರಿನ ವಿಷಯದಲ್ಲಿ ಮಂಡ್ಯದಲ್ಲೂ ಇದೆ, ಹಾಸನದಲ್ಲೂ ಇದೆ. ಅಂದರೆ ನಮ್ಮ ಭಾಗದ ಹಳೆ ಮೈಸೂರು ಭಾಗದ ಜಿಲ್ಲೆಯ ರಾಜಕಾರಣಿಗಳಿಗೆ ನೀರಿನ ಪರಿಕಲ್ಪನೆ ಮತ್ತು ಮುಂದಾದ್ರೆ ಅವರು ಇನ್ಯಾರು ಮಾಡ್ತಾರೆ ಅಂದರೆ ಅವ್ರನ್ನ ಟೀಕಿಸುವಂಥದ್ದು, ಅವ್ರ ಕಾಲೆಳೆಯುವಂಥದ್ದು ಇದರಲ್ಲೇ ಕಾಲ ಕಳೀತೀವಿ. ಯಾರೇ ಒಳ್ಳೆ ಕೆಲಸ ಮಾಡಿ, ಒಬ್ಬ ಚಿಕ್ಕ ಮಗು ಕೂಡ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಜನರ ಒಳಿತಿಗಾಗಿ ಅವರು ಬೆನ್ನಟ್ಟುವಂಥ ಪ್ರೋತ್ಸಾಹದ ಎರಡು ಮಾತುಗಳನ್ನು ಆಡುವಂಥ ಕೆಲಸ ಆಗಬೇಕು. ಮದ್ಲೂರು ಕೆರೆ ಕೂಡ ಒಂದು ಬಹು ಉಪಯೋಗಿ ಕುಡಿಯೋ ನೀರಿನ ಯೋಜನೆ. ನಾನು ಇವತ್ತು ಉಪಮುಖ್ಯಮಂತ್ರಿಗಳು ಮಟ್ಟಕ್ಕೆ ಬಂದಾಗ ನಾನು ಆ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಆದೇಶ ಇಲ್ವಾ ಆದೇಶ ಮಾಡಿಸಿ, ಅಲೋಕೇಶನ್ ಇಲ್ವಾ ಅಲೋಕೇಶನ್ ಮಾಡಿಸಿ, ಎಕ್ಸ್ಟ್ರಾ ಅಲೋಕೇಶನ್ ಕೊಡಿ. ಯಾಕಾಗಿ ಅಂದರೆ ಮಾನವೀಯತೆ ದೃಷ್ಟಿ ಇಲ್ಲಿ ಬೇಸಿನ ಕಾನೂನು ಹೇಳ್ತಾ ಕೂತ್ಕೊಂಡ್ರೆ
ನಾವು ಈ ರಾಜ್ಯದ ಜನ ಅಲ್ವೋ ಅನ್ನುವಂತ ಅನುಮಾನಗಳು ನಮಗೆ ಕಾಡ್ಲಿಕ್ಕೆ ಶುರು ಆಗ್ತವೆ. ಹಂಗಾದ್ರೆ ನಮಗೆ ಕುಡಿಯೋ ನೀರನ್ನು ಕೇಳಲಿಕ್ಕೂ ಕೂಡ ನಮಗೆ ಕನಿಷ್ಠ ಇಲ್ವ ಅನ್ನುವಂತ ಭಾವನೆ ಶ್ರೀಸಾಮಾನ್ಯ ಮೂಡುತ್ತೆ. ಅದರಿಂದ ನಾನು ಕೇಳುವಂಥದ್ದು, ಸರ್ಕಾರ ಅಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ಮುಂದೆ ಗೆಲ್ಲಕ್ಕೆ ಅವಕಾಶ ಇದೆಯೋ ಇಲ್ವೋ, ಈ ಥರದ ಕ್ಯಾಲ್ಕುಲೇಷನ್ಸ್ನ ಲೆಕ್ಕಾಚಾರಗಳನ್ನು ಪಕ್ಕಕ್ಕೆ ಇಟ್ಟು ಜನರ ಹಿತ ಅಷ್ಟೇ ಮುಖ್ಯ ಅನ್ನುವಂಥ ಧೋರಣೆಯನ್ನು ತೆಗೆದುಕೊಂಡು ಗಡಿ ಭಾಗಗಳ ಜಿಲ್ಲೆಗಳನ್ನು ಅಥವಾ ತಾಲೂಕುಗಳನ್ನು ಸಮರೋಪಾದಿಯಲ್ಲಿ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ದಾಪುಗಾಲನ್ನು ಇಡಲಿಲ್ಲ ಹಾಗೆ ಅಂತೇಳಿದರು, ದೊಡ್ಡ ಹೆಜ್ಜೆಯನ್ನು ಇಡಲಿಲ್ಲ ಹಾಗೆ ಅಂತೇಳಿದರು, ಅದು ಈ ರಾಜ್ಯಕ್ಕಾಗುವಂಥ ನಷ್ಟ. ನೀವು ಪಕ್ಕದ ಮಡಕ್ಷಿರಾವನ್ನ ತಮಿಳ್ನಾಡಿನ ಹೊಸೂರನ್ನು ನೀವು ಹೋಗಿ ನೋಡಬೇಕು, ಗಡಿ ಭಾಗದ ಜಿಲ್ಲೆ ಸರ್ಕಾರಗಳು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾವೆ, ಸರ್ವಾಂಗೀಣವಾದ ಒತ್ತುಗಳನ್ನು ಕೊಟ್ಟಿದ್ದಾರೆ. ಅದು ನೀರಾವರಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕ ತಾಲೂಕು ಮತ್ತು ಜಿಲ್ಲೆ. ಶಿರಾ ನಗರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದು ಕೊರತೆಯ ಬಗ್ಗೆ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಜಿಲ್ಲಾ ಪೊಲೀಸ್ ಶಿರಾ ಉಪವಿಭಾಗ ವತಿಯಿಂದ ನಮ್ಮ ಮಾನ್ಯ ಡಿಎಸ್ಪಿ ಸಾಹೇಬರವರ ನೇತೃತ್ವದಲ್ಲಿ ನಮ್ಮ ಶಿರಾ ಉಪವಿಭಾಗದ ವ್ಯಾಪ್ತಿಗಳನ್ನ ವ್ಯಾಪ್ತಿಯಲ್ಲಿನ ಈ ಒಂದು ದಲಿತ ಒಂದು ಕುಂದುಕೊರತೆಗಳ ಒಂದು ಮೀಟಿಂಗ್ ಅನ್ನು ನಮ್ಮ ಪೊಲೀಸ್ ಸ್ಥಾನ ಆವರಣದಲ್ಲಿ ದಿವಸ ಸಾಹೇಬ್ರವರ ಮಾರ್ಗದರ್ಶನದಂತೆ ನಾವು ಹಮ್ಮಿಕೊಂಡಿದ್ದು, ಸಾಹೇಬರು ಇಲ್ಲ ಎಲ್ಲರನ್ನೂ ಕರೆಸಿ ನಾವೊಂದು ಮೀಟಿಂಗ್ ಮಾಡಬೇಕು, ಸೊ ಎಲ್ಲರೂ ಬಂದರೆ ಮೀಟಿಂಗ್ ನಾನು ಬಂದೇ ಬರ್ತೀನಿ ಅಂತೇಳಿ ಸಾಹೇಬರು ಭಾಳ ಮುತುವರ್ಜಿ ವಹಿಸಿ ನಮಗೆಲ್ಲ ನಿರ್ದೇಶನ ನೀಡಿ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಮಾರ್ಗದರ್ಶಕರಾಗಿ ಇಲ್ಲಿ ಅಧ್ಯಕ್ಷರಾಗಿ ಬಂದಿರ್ತಾರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಗುಬ್ಬಿ ನಮ್ಮ ಶಿರಾ ಅವರು ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಶಿವಕುಮಾರ್ ಸರ್ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಸಹ ದೀಪಕ್ ಸರ್ ಬಂದಿರ್ತಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಅದಂತೆ ಉಳಿದ ಎಲ್ಲ ಅಧಿಕಾರಿಗಳು ಸಹ ಹಾಜರಿರ್ತಾರೆ, ಅವರಿಗೂ ಸ್ವಾಗತ ಬಯಸ್ತಾ. ಏನು ಅಂತ ಗೊತ್ತಾಗುತ್ತೆ, ನಾನು ಗ್ರಾಮಗಳ ಭೇಟಿ ನೀಡಿದಾಗ ಅದೇ ಪರಿಶಿಷ್ಟ ಜಾತಿ ಕಾಲೋನಿಗಳಿಗೆ ಯಾಕೆ ಕಾಲೋನಿಗಳಿಗೆ ಭೇಟಿ ನೀಡಬೇಕು ಅಂತ ಕಡ್ಡಾಯ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಧ್ವನಿ ಇಲ್ಲದಂತರು. ಏನು ಸಮಾಜದಾಗೆ ಗೊತ್ತಿರೋ ಎಲ್ಲರಿಗೂ ಗೊತ್ತಿರೋವಂಥದ್ದು ಇಲ್ಲೇನಾಗಿದೆ, ಯಾರು ಬಾಯಿದ್ದನು ಬರಿಗ್ದ ಅಂತನ್ನೋ ಒಂದು ಪರಿಸ್ಥಿತಿ ಇವಾಗಿನ ಪರಿಸ್ಥಿತಿ. ಅಂತ ಪರಿಸ್ಥಿತಿನಲ್ಲಿ ಧ್ವನಿ ಇಲ್ಲದಂಥವ್ರು ಆಮೇಲೆ ಈ ಸಮಾಜದಾಗೆ ತನ್ನನ್ನು ತಾನು ತನ್ನ ಹಕ್ಕನ್ನು ಸಾಧನೆ ಮಾಡಲಾರದಂತಹ ಜನಗಳಿದಾರಲ್ಲ, ಆ ಜನಗಳ ಧ್ವನಿಗೆ ನಾವು ಸಹ ಇಲಾಖೆಯ ಅಧಿಕಾರಿಗಳು ಧ್ವನಿಗೂಡಿಸ್ಬೇಕು, ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ. ಡಿ ಸಿ ಆರ್ ಇಲ್ಲಿದ್ದಾಗ ನಾನು ಬೇರೆ ಬೇರೆ ತಾಲೂಕುಗಳಿಗೆ ಭೇಟಿ ಆದಾಗ ದಲಿತ ಕಾಲೋನಿಗಳಿಗೆ ಭೇಟಿ ನೀಡಿ ಅಲ್ಲಿ ಏನಾದ್ರು ಮನೆಗಳು ಕಟ್ಟೋದು ಅಪೂರ್ಣವಾಗಿದ್ದರೆ ಯಾವ ಕಾರಣಕ್ಕೋಸ್ಕರ ಅಪೂರ್ಣ ಆಗಿದೆ, ಅವರಿಂದ ಯಾರಿಂದ ತೊಂದರೆ ಆಗುತ್ತಾ, ಅವ್ರಿಗೆ ಯಾಕೆ ಲೋನು ಕಂತುಗಳು ಸ್ಯಾಂಕ್ಷನ್ ಆಗ್ತಿಲ್ಲ ಅಂತ ಅಂತೇಳಿ ಪ್ರತಿಯೊಂದು ನಾನು ವಿಚಾರ ಮಾಡಿ ಇದು ಮಾಡ್ತಿದ್ದೆ. ಬಟ್ ಅಲ್ಲಿದ್ದಂತಹ ಒಂದು ಇದು ಬೇಸರದ ಸಂಗತಿ ಅಂತೇಳಿದರೆ ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಯಾರು ಅಲ್ಲಿ ಸ್ಥಳೀಯರ ವಿರೋಧ ಐತೆ ದಲಿತರಿಗೆ ಸೈಟ್ ಕೊಡೋದಕ್ಕೆ. ಅದು ಹೆಂಗೆ ದಲಿತರ ಕಾನೂನು ಹೆಂಗಿದೆ ಅಂದರೆ ಒಂದು ಬಾತ್ರೂಮ್ ಇಲ್ಲ, ಆಮೇಲೆ ಒಂದು ಸ್ನಾನದ ಗೃಹ ಇಲ್ಲ, ಓಡಾಡೋಕ್ಕೆ ದಾರಿಯೂ ಸಮೇತ ಇಲ್ಲ. ನಾವು ಸ್ಟ್ರೈಕ್ ಮಾಡಿದಾಗ ಇವರು ಅಧಿಕಾರಿಗಳು ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಅಲ್ಲಿ ನಾವು ಸ್ಥಳೀಯವಾಗಿ ಹೋದಾಗ ಅಲ್ಲಿ ಊರಲ್ಲೆಲ್ಲ ಒಗ್ಗಟ್ಟಾಗಿ ನಮ್ಮ ನಂಬರ್ ಮೇಲೆ ಗಲಾಟಿ ಬರೋದು ಈ ಥರದ್ದೆಲ್ಲ ಆಗ್ತದೆ ಸರ್. ಮೊನ್ನೆ ಪಟ್ಟಾಳಿಂದ ಪಾಪ ಇಬ್ಬರು ಪೊಲೀಸ್ ಬಂದಿದ್ರು, ಅವ್ರಿಗೆ ಕೇರ್ ಮಾಡ್ತಿಲ್ಲ, ಆ ಸಂಬಂಧಪಟ್ಟವಾಗಿ ಅಲ್ಲೆಲ್ಲ ವೀಡಿಯೋ ಮಾಡ್ತಿದ್ದೆ. ಅದಕ್ಕೆ ನೀವು ಮುಂದಿನ ಕಂಡು ಅದ್ರ ಸೈಟನ್ನ ಇದು ಮಾಡೋದಕ್ಕೆ ರೆಡಿ ಮಾಡ್ಕೊಬೇಕು ಸರ್. ನಾವು ಲಕ್ಷ್ಮೀಕಾಂತ್ ಎಲ್ಲ ಹೋಗಿದ್ವಿ, ಸುಮಾರು ಜನ ಹಂಗೆ ಮೇಲೆ ಮೇಲೆ ಬಂದ್ಬಿಡ್ತಾರೆ. ಕಾಲೋನಿ ಬೇಕು ಅಂತೇಳಿ ಬೇರೆ ಜನರೆಲ್ಲರಲ್ಲಿ ಬೇರೆ ಜಾತ್ರೆ ಸೈಟ್ ಕೇಳಿಲ್ಲ, ಈಗ ಸೈಟ್ ಇಂಗ್ಸಿ ಕಲ್ಲಾಕಿ ಎಲ್ಲ ಕೊಡಬೇಕು. ಈ ಕೊಡೋ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಏಕೆ ಜನರನ್ನು ಕೊಡ್ತಾರೆ, ಯಾಕೆ ಕೊಡಬೇಕು ಅನ್ನೋ ಕಾರಣಕ್ಕೆ ಊರವ್ರಿಗೆಲ್ಲ ಎತ್ಕಟ್ಟಿ ಜಿಲ್ಲಾ ಪಂಚಾಯತ್ ಮೆಂಬರು ಎಲ್ಲ ಜಾತ್ರೆ ಎತ್ಕಟ್ಬಿಟ್ಟು ನಮ್ಮ ದಲಿತರ ಮೇಲೆ ಗಲಾಟೆ ಬರೋಂಥ ವಾತಾವರಣ ಸೃಷ್ಟಿ ಮಾಡಿದ್ರು. ಸೈಟ್ ಬೇಕಂತ ಹೋರಾಟ ಮಾಡಿದವರು ಕಾಲೋನಿಯರು, ಬೇರೆ ಜಾತ್ರೆ ಯಾರು ಕೇಳಲಿಲ್ಲ. ಈಗ ಸೈಟ್ ಹಿಂಗುಡಿಸಿದ್ರೆ ಕೊಡ ಅಂತ ಬಂದಿದೆ, ಕೊಡ ಅಂತ ಬಂದಾಗ ಬೇರೆ ಜಾತ್ರೆ ಎತ್ಕಟ್ಟಿ ಗಲಾಟೆ ಮಾಡಿಸ್ತಾ ಇದ್ದಾರೆ. ಲಕ್ಷ್ಮೀ ಪಾಯಿಂಟ್ ಮಿಟ್ಟಿ ಡಿಡಿಗೆ ರೆಪ್ರೆಸೆಂಟೇಷನ್ ಕೊಡಿ, ನಾನು ಅವರಿಗೆ ನೀವು ಕೊಟ್ಟಂತ ಕಾಲದಾಗ ನನಗೆ ಹೇಳ್ರಿ, ನಾನು ಹೇಳ್ತೀನಿ ನಾನು ಅದರಲ್ಲಿ 2 ಎಕರೆನಲ್ಲಿ ಆ ಊರ್ನಾಗೆ ಎಷ್ಟು ಮನೆಗಳಿರೋದು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.